ಕುಶಾಲನಗರದ ಪುರಸಭೆ ಸದಸ್ಯ ಹಾಗೂ ಕೊಡಗು ಜಿಲ್ಲಾ ಕಾಂಗ್ರೆಸ್ ಖಜಾಂಚಿ ಶೇಖ್ ಕಲೀಮುಲ್ಲಾ ಅವರ ಅಭಿಮಾನಿ ಬಳಗದಿಂದ ಬಡಿಕೇರಿ ಕ್ಷೇತ್ರದ ಶಾಸಕರಿಗೆ ಅಭಿನಂದನಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕುಶಾಲನಗರದ ಇಂದಿರಾ ಬಡಾವಣೆಯ ದಾರುಲ್ ಉಲುಮಾ ಮದರಸದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೂತನ ಶಾಸಕ ಡಾಕ್ಟರ್ ಮಂತ್ರಗೌಡ ಸೇರಿದಂತೆ ಮುಖಂಡರನ್ನು ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಲಾಯಿತು. ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ತೀತಿರ ಧರ್ಮಜ ಉತ್ತಪ್ಪ ಮಾತನಾಡಿ, ಈ ಬಾರಿ ಎಲ್ಲರ ಸಹಕಾರದಿಂದ ಕೊಡಗಿನಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಸಾಧ್ಯವಾಯಿತು. ಯುವ ಶಾಸಕ ಮಂತ್ರಗೌಡ ಕೊಡಗಿಗೆ ಕಾಲಿಟ್ಟು ಕಾಂಗ್ರೆಸ್ನಲ್ಲಿ ಹೊಸ ಚಾಪು ಮೂಡಿಸಿದ ಪರಿಣಾಮ ಮನೆ ಮಾತಾಗಿ ಇಂದು ಶಾಸಕರಾಗಿ ಗೆಲುವು ಸಾಧಿಸಿರುವುದು ಶ್ಲಾಘನೀಯ ವಿಚಾರವೆಂದರು. ಮುಂದಿನ ದಿನಗಳಲ್ಲಿ ಜಿಲ್ಲೆಯಿಂದ ಮಂತ್ರಿಯಾಗಿ ಆಯ್ಕೆಯಾಗುವಂತೆ ಶುಭ ಹಾರೈಸಿದರು. ಕಾಂಗ್ರೆಸ್ ಪಕ್ಷಕ್ಕೆ ಒಂದು ವ್ಯತಿರಿಕ್ತವಾದ ಒಂದು ಒಂದು ಹವಾವನ್ನು ತಂದುಕೊಟ್ಟಂತ ಒಂದು ಕೆಲಸ ಮಾಡಿದ ಮೇಲೆ ಅಲ್ಲಿಂದ ಇವತ್ತು ನಾವು ಅಲ್ಲಿಂದ ಆ ದಿವಸದಿಂದ ನಾವು ಕಾಂಗ್ರೆಸ್ ಪಕ್ಷ ಒಂದು ಸಂಘಟನೆಯಲ್ಲಿ ಕೂಡ ಇಲ್ಲ, ನಾವೊಂದು ಶ್ರಮ ಪಟ್ಟರೆ, ನಾವೆಲ್ಲ ಒಂದಾದ್ರೆ, ನಾವೆಲ್ಲ ಒಂದೇ ಮನಸ್ಸಿನಲ್ಲಿ ಸಮಾನ ಮನಸ್ಸಿನಲ್ಲಿ ಕೆಲಸ ಮಾಡಿದ್ರೆ ನಾವು ಎರಡು ಕ್ಷೇತ್ರ ಗೆದ್ಕೊಳ್ಬಹುದು ಅಂತ ಹೇಳುವ ಒಂದು ವ್ಯವಸ್ಥೆಯನ್ನು ಕಂಡಿದ್ದು ನಾವು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ. ಅದೇ ರೀತಿ ಇವರು ಕಳೆದ ಎರಡು ವರ್ಷಗಳಿಂದ ಜನರ ಜೊತೆ ಒಂದು ಉತ್ತಮವಾದ ನಾಡಿನಿಂದ ಇಟ್ಕೊಂಡು ಎಲ್ಲರ ಜೊತೆ ಸೇರಿ ಇವತ್ತೊಂದು ಜನರಿಗೆ ಒಂದು ಎರಡು ವರ್ಷದಲ್ಲಿ ತಾನು ಬಾರಿ ಹತ್ತಿರ ಆಗಿ ತಾನು ಇಲ್ಲ, ನಾನು ನಿಮ್ಮ ಈಡೇರಿಕೆಗಳನ್ನು ಈಡೇರಿಸ್ತೇನೆ, ಭರವಸೆಗಳನ್ನು ಈಡೇರಿಸ್ತೇನೆ, ನಾನು ನಿಮ್ಮ ಜೊತೆ ಸೇರಿಕೊಂಡು ನಾನು ಈ ಕ್ಷೇತ್ರದ ಅಭಿವೃದ್ಧಿಗೆ ಸಹಾಯಕವಾಗಿ ಒಬ್ಬ ಜನಪ್ರತಿನಿಧಿಯಾಗಿ ಎಲ್ಲರ ಒಬ್ಬ ಮನೆ ಮಾತಾಗಿ ಬೆಳೀತೇನೆ ಅಂತ ಹೇಳುವ ರೀತಿಯಲ್ಲಿ ಕೆಪಿಸಿಸಿ ಸದಸ್ಯ ಮಂಜುನಾಥ್ ಗುಂಡೂರಾವ್ ಮಾತನಾಡಿ, 25 ವರ್ಷದಲ್ಲಿ ತಾಂಡವಾಡ್ತಾ ಇದ್ದ ಭ್ರಷ್ಟಾಚಾರ, ಧಾರ್ಮಿಕ ಅಸಮಾನತೆ ತೊಡೆದುಹಾಕಲು ಪಣತೊಟ್ಟು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದು, ನೂತನ ಶಾಸಕರು ಎಲ್ಲರಂದ ಜಾತ್ಯತೀತವಾಗಿ ಸಮಾನವಾಗಿ ಕರೆದೊಯ್ಯುವ ಭರವಸೆ ವ್ಯಕ್ತಪಡಿಸಿದರು. ಹಿರಿಯ ವಕೀಲ ಮುಖಂಡ HS ಚಂದ್ರಮೌಳಿ ಮಾತನಾಡಿ, ಎಲ್ಲ ನಾಯಕರ ಒಮ್ಮತದ ಕಾರಣ ಇಂದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಶಾಸಕರ ಗೆಲುವಿನಲ್ಲಿ ಪ್ರತಿಯೊಬ್ಬ ಮುಖಂಡರ ಪಾತ್ರ ಮಹತ್ವದ್ದಾಗಿದೆ ಎಂದರು. ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷೆ KP ಚಂದ್ರಕಲಾ ಮಾತನಾಡಿ, ಮುಂದಿನ ದಿನಗಳಲ್ಲಿ ಕೊಡಗಂದ ಸಂಪೂರ್ಣ ಕಾಂಗ್ರೆಸ್ಮಯವಾಗಿಸುವ ನಿಟ್ಟಿನಲ್ಲಿ ಪಣತೊಡಬೇಕಾಗಿದೆ ಎಂದರು. ಕೊಡಗು ಕಾಂಗ್ರೆಸ್ ಮಾಜಿ ಅಧ್ಯಕ್ಷ TP ರಮೇಶ್, ಕುಶಾಲನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ VP ಶಶಿಧರ್, ಪ್ರಮೋದ್ ಮುತ್ತಪ್ಪ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಸನ್ಮಾನ ಮಾಡೋಕ್ಕಿಂತ ಮುಂಚೆ ನಾನು ಮಾತಾಡ್ತಾ ಇದ್ದೀನಿ ಏನಕ್ಕೆ ಅಂತಂದ್ರೆ, ನಾನು ಸನ್ಮಾನ ಮಾಡೋಷ್ಟು ಆ ಮಟ್ಟಕ್ಕೆ ತಲುಪಿಲ್ಲ. ನಾವೊಂದು ನಿಮ್ಮ ಸಹಾಯದಿಂದ ಒಂದು ಚುನಾವಣೆ ಗೆದ್ದಿದ್ದೀವಿ. ಸನ್ಮಾನ ಯಾವಾಗ ಮಾಡ್ಬೇಕಂತ, ಯಾವಾಗ ಮಾಡಿಸ್ಕೋಬೇಕು ಅಂತ ಅಂದಾಗ, ನಿಮ್ಮ ಸೇವೆಗೆ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಅವಾಗ ತಮ್ಮ ತಮ್ಮ ಮನೆಗಳಲ್ಲೋ ತಮ್ಮ ತಮ್ಮ ಊರಲ್ಲಿ ಆ ಟೈಮಲ್ಲಿ ನೀವು ನನಗೆ ಒಂದು ಸನ್ಮಾನ ಮಾಡಿ. ಏನಕ್ಕೆ ಅಂತಂದ್ರೆ, ಚುನಾವಣೆ ಗೆದ್ದಿದ್ದೀವಿ ಅಷ್ಟೇ. ನಾವು ಯಾಕೆ ಗೆದ್ದಿದ್ದೀವಿ, ಯಾಕೆ ಗೆಲ್ಸಿದ್ರೆ ಹೇಳಿ, ಸಾರ್ವಜನಿಕರಿಗೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿದ್ದೀರಾ. ಅದಕ್ಕೋಸ್ಕರ ಸನ್ಮಾನ ಏನು ದೊಡ್ಡದೇನಲ್ಲ. ನಾನು ಇಲ್ಲಿ ನಿಂತ್ಕೊಂಡು ನನ್ನ ವೈಯಕ್ತಿಕವಾಗಿರ್ಬೋದು, ಪಾರ್ಟಿ ವತಿಯಿಂದ ಇರ್ಬೋದು, ನಮ್ಮ ಕುಟುಂಬಸ್ಥರು ಯಾವಾಗಲೂ ನಿಮ್ಮ ಅಪಾರಿಯಾಗಿರ್ತೀವಿ. ಯಾಕಂತಂದ್ರೆ ಒಂದೂವರೆ ವರ್ಷ ಎರಡು ವರ್ಷದಲ್ಲಿ ನಾವು ಈ ಸಂಬಂಧ ಬೆಳೆದಿದ್ದೀವಿ. ನೀವು ಹೇಳ್ದಂಗೆ 40-50 ವರ್ಷದ ಪ್ರಯತ್ನ ನಮ್ಮ ಗುಂಡೂರಾಜ್ ಸಾಹೇಬ್ ಲಾಸ್ಟ್ ಆ ಮಟ್ಟಕ್ಕೆ ಬೆಳೆದ ನಂತರ ಕುಶಾಲನಗರ ಕ್ಷೇತ್ರದಲ್ಲಿ, ಆ ನಂತರ ಜೀವ ಜನ ಒಂದ್ಸಲಿ ಕಾಂಗ್ರೆಸ್ ಇಂದ ಗೆದ್ದಿರುವಂತ ಸಂದರ್ಭದಲ್ಲಿ ಇವತ್ತು ಕುಶಾಲನಗರದಲ್ಲಿ ಕಾಂಗ್ರೆಸ್ ಬಹುಮತವನ್ನು ತೆಗೆದುಕೊಳ್ಳಿಕ್ಕೆ ಸುದೀರ್ಘ 30 ವರ್ಷಗಳನ್ನು ತೆಗೆದುಕೊಳ್ಬೇಕು. 1994 ಮಂಡ್ಯದ ಚುನಾವಣೆ ಸೋತು ಕೂಡ ಅವತ್ತು ಪಕ್ಷ ಬಹುಮತವನ್ನು ಗಳಿಸಿದೆ. ನಂತರ ನಿರಂತರವಾಗಿ ನಾವು ಗಳಿಸಲಿಕ್ಕೆ ಸಾಧ್ಯ ಇರಲಿಲ್ಲ. 2013 ಜನತಾದಳ ಇಲ್ಲಿ ಬಹುಮತ ಗಳಿಸ್ಕೊಂಡು 2023 ಕಾಂಗ್ರೆಸ್ ಒಟ್ಟಾಗಿ ನಿಂತುಕೊಂಡು ಏಕವ್ಯಕ್ತಿ ಅಂತ ಹೇಳಿ ಕೆಲಸ ಮಾಡಿದ್ವಿ. ಸೊ ಮತ್ತು ಅದಕ್ಕೆ ಮಂತ್ರಗೌಡ ಕೊಟ್ಟಂಥ ಪೂರಕವಾದ ನಮ್ಮ ಜೊತೆ ಒತ್ತಾಸೆ ಸಹಕಾರ ಇದೆಲ್ಲವೂ ಕೂಡ ಆ ಫಲಿತಾಂಶ ದೊರಕಿಸಿಕೊಳ್ಳಲಿಕ್ಕೆ ನಮ್ಗೆ ಸಹಕಾರಿ ಆಯಿತು. ಸೊ ಮೊನ್ನೆ ರಾತ್ರಿ ಒಂದು 2:30 ನಾನು ಮಲಗಿದ್ದೆ. ಒಂದು ಠಾಣೆಯಿಂದ ಒಂದು ದೂರವಾಣಿ ಕರೆ ಬರುತ್ತೆ. ಸೊ ಈ ರೀತಿ ಒಬ್ಬ ಹುಡುಗನನ್ನ ಒಬ್ಬ 4-ಚಕ್ರ ವಾಹನದಲ್ಲಿ ಗುದ್ದಿಸಿ ಮುಂದೆ ಕರ್ಕೊಂಡೋಗಿದ್ದಾರೆ. ಅದಕ್ಕೆ ಅವನು ಯಾಕೆ ಅಂತ ಕೇಳಿಸ್ತಿದ್ದಲ್ಲ, ಗಾಡಿಯಿಂದ ಲಾಂಗ್ ಎತ್ಕೊಂಡು ಅಲ್ಲೇ ಮಾಡಿಸ್ಲಿಕ್ಕೆ ಬಂದ ಅಂತೇಳಿ ಆ ಯುವಕ ಅಲ್ಪಸಂಖ್ಯಾತರಾಗಿದ್ದ. ಠಾಣೆಯಿಂದ ಅಲ್ಲಿ ಮಾಡಿದ ವ್ಯಕ್ತಿ ಒಬ್ಬ ಠಾಣೆಯ ಪುರಸಭೆಯ ಇದು ಠಾಣೆಯ ಸಹಾಯಕ ಸರ್ವಿಸ್ ಕೊಟ್ಟರು ಮಗ ಕೂಡ. ಸೊ ಈ ಹಿನ್ನೆಲೆಯಲ್ಲಿ ಆ ಬಂದ ಕರೆಗೆ ನನಗೆ ಆ ಕರೆ ಮಾಡಿದ ವ್ಯಕ್ತಿ ಕರೀಮಿಗೆ ಕೊಟ್ಟರು. ಕರೀಮ್ 2:30 ಪೊಲೀಸ್ ಠಾಣೆಯಲ್ಲಿ ಇದ್ದಾರೆ. ಹೇ ಇಂದು ಕಚ್ಚಾ